ಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರು, ಈಗಾಗಲೇ ಸಾಕಷ್ಟು ಕಾಲರ್ಸ್ ಕೂಡ ಕರೆ ಮಾಡ್ತಾ ಇದ್ದಾರೆ. ಕಾಲರ್ಸ್ ನ ತಗೊಳ್ಳೋಕ್ಕೂ ಮುಂಚೆ ಒಂದು ಪ್ರಶ್ನೆಯನ್ನು ತಗೊಂಡ್ಬಿಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಆಪರೇಷನ್ ಅಂದ್ರೂ ಕೂಡ ಕೆಲವೊಂದು ಮಹಿಳೆಯರು ಹೇಗಿರ್ತಾರೆ ಅಂದ್ರೆ, ಆಪರೇಷನ್ ಅಂದ್ರೆ ಭಯ ಇರುತ್ತೆ, ನಾರ್ಮಲ್ಲೇ ಬೇಕು ಬೇಕು ಅಂತಾನು ಇರ್ತಾರೆ. ಆದರೆ ನಾರ್ಮಲ್ ಮಾಡ್ಕೊಳ್ಳೋಕೆ ಹೋಗಿ ಏನು ಅನಾಹುತಗಳು ಆಗಿರ್ತವೆ. ಸೊ ಅದ್ರ ಬಗ್ಗೆ ಹೌದು, ಕೆಲವು ಪೇಷಂಟ್ಸ್ ಎಲ್ಲ ಇನ್ನೂ ಫಸ್ಟ್ ಮಂತಲ್ಲಿ ಪ್ರೆಗ್ನೆನ್ಸಿ ಚೆಕಪ್ ಬಂದಿರ್ತಾರೆ, ಅವಾಗಲೇ ಕೇಳ್ತಾರೆ ನನಗೆ ನಂಗೆ ಖಂಡಿತ ನಾರ್ಮಲ್ ಆಗುತ್ತೆ ತಾನೇ, ನಂಗೆ ಸಿಸೇರಿಯನ್ ಆಗಿಲ್ಲ ಅಂತ. ನಾನು ಅವಾಗಲೂ ನಗು ಬರುತ್ತೆ ನನಗೆ, ಇನ್ನೂ ಇದು ಮೊದಲನೇ ಚೆಕಪ್ ಬಂದಿದ್ದೀರಾ, ನಾನು ಇನ್ನೂ ಎಷ್ಟಿದೆ ಚೆಕಪ್ ಮಾಡೋದು, ಏನೇನು ಈವೆಂಟ್ಸ್ ಆಗುತ್ತೆ ಅದನ್ನೆಲ್ಲ ನೋಡಬೇಕು. ಈಗಲೇ ನಾನು ಹೇಗೆ ನಿಮಗೆ ನಾರ್ಮಲ್ ಅಂತ ಅಥವಾ ಸಿಸೇರಿಯನ್ ಅಂತ ನಾನು ಖಂಡಿತ ಹೇಳೋಕ್ಕಾಗಲ್ಲ, ಅದು ಪ್ರೋಗ್ರೆಸ್ ಆಗ್ತಾ ಇದ್ದಂಗೆ ನೋಡಿಕೊಂಡು ನಾನು ಹೇಳ್ಬೋದು ಅಂತ. ಕೆಲವರಿಗೆ ನೀವು ಹೇಳ್ದಂಗೆ ಸಿಸೇರಿಯನ್ ಅಂದರೆ ತುಂಬ ಭಯ. ಅವರೇನು ಮಾಡ್ತಾರೆ ಅಂದರೆ, ಎಷ್ಟೋ ಪೇಷಂಟ್ಸ್ ನೋಡಿದ್ದೀನಿ ನಾನು, ಎಲ್ಲಿ ಸ್ವಲ್ಪನೇ ಪೇಯ್ನ್ ಇದ್ದಾಗ ಬಂದುಬಿಟ್ರೆ ಅಕಸ್ಮಾತ್ ಸಿಸೇರಿಯನ್ ಮಾಡಿಬಿಡ್ತಾರೋ ಅಂದ್ಬಿಟ್ಟು ಫುಲ್ ಪೇಯ್ನ್ ಆಗಿ ಇನ್ನೇನು ಮಗು ಆಚೆ ಬಂದೇ ಬಿಡಬೇಕು, ಅಲ್ಲಿವರೆಗೂ ಮನೇಲೇ ಇರ್ತಾರೆ, ಅಯ್ಯಯ್ಯೋ ಬರೋದಿಲ್ಲ. ಆಮೇಲೆ ಅವ್ರಿಗೆ ಯಾಕೆ ಅಂದರೆ ಕಾರಣ ಇಷ್ಟೇ, ಅಕಸ್ಮಾತ್ ಮುಂಚೆನೇ ಹೋಗಿಬಿಟ್ರೆ ಸಿಸೇರಿಯನ್ ಮಾಡಿಬಿಟ್ರೆ ಅಂತ ಭಯ. ಓಕೆ, ಸೊ ಇಂಥದ್ದೆಲ್ಲ ನನ್ನ ತಪ್ಪು ಅಂತ ಹೇಳ್ತೀನಿ. ಯಾಕೆಂದರೆ ಫಸ್ಟ್ ಪೇಷಂಟ್ ಏನು ತಿಳ್ಕೊಬೇಕಂದ್ರೆ, ಅದು ನಾರ್ಮಲ್ ಆಗ್ತಾ ಇದೆ ಅಂದಾಗ ಯಾವುದೇ ಡಾಕ್ಟರ್ ಕೂಡ ಸುಮ್ಮ ಸುಮ್ಮನೆ ಸಿಸೇರಿಯನ್ ಮಾಡೋದಿಲ್ಲ. ಮುಂಚೆ ಎಲ್ಲ 8-10 ಮಕ್ಕಳಿರೋದು, ಅದರಲ್ಲಿ ಒಂದೆರಡು ಹೋದ್ರೂ ಯಾರು ಏನೂ ಬೇಜಾರು ಮಾಡ್ಕೊಳ್ತಾ ಇರಲಿಲ್ಲ, ಅದು ಕಾಲ ಬೇರೆ. ಇವಾಗ ಏನಂದರೆ, ಎಲ್ಲರೂ ಒಂದು ಅಥವಾ ಹೆಚ್ಚಂದರೆ ಎರಡು ಅಷ್ಟೇ ಮಕ್ಕಳನ್ನೇ ಎಲ್ಲರೂ ಮಾಡ್ಕೊಳ್ಳೋದು. ಅಂಥದ್ರಲ್ಲಿ ನಾವು ತಾಯಿಗಾಗಲಿ ಮಗುಗಾಗಲಿ ಯಾವುದೇ ರೀತಿ ತೊಂದರೆ ಮಾಡಬಾರ್ದು. ಅದರ ತೊಂದರೆ ಆಗ್ತಾ ಇದೆ ಅಂದರೆ ನಾವು ಅದನ್ನು ಅವಾಯ್ಡ್ ಮಾಡಬೇಕು. ಎಲ್ಲ ಡಾಕ್ಟರ್ಸ್ ಮನಸ್ಸಲ್ಲೂ ಅದೇ ಇರುತ್ತೆ ಹೊರತು, ಖಂಡಿತ ಇವ್ರಿಗೆ ನಾರ್ಮಲ್ ಆಗ್ತಾ ಇದ್ರೂ ನಾವು ಬೇಡ ಸಿಸೇರಿಯನ್ ಮಾಡೋಣ ಅಂತ ಯಾರೂ ಮಾಡೋದಿಲ್ಲ. ಹಾಗಾಗಿ ಟೈಮ್ ಕರೆಕ್ಟಾಗಿ ಡಾಕ್ಟರ್ ಹತ್ರ ಬರಬೇಕಾಗಿರೋದು ತುಂಬ ಮುಖ್ಯ. ಓಕೆ, ಇನ್ನು ಕೆಲವರು ಸಿಸೇರಿಯನ್ ಭಯಕ್ಕೋಸ್ಕರ ದಿನ ತುಂಬಿ ಒಂದು ವಾರ ಎಲ್ಲ ಆಗಿರುತ್ತೆ ಅಂದರೂ ಬರೋದಿಲ್ಲ, ಮನೆಯಲ್ಲೇ ಇರ್ತಾರೆ, ಪೇಯ್ನ್ ಬರೋವರೆಗೂ ಹೋಗೋದು ಬೇಡ, ಅಕಸ್ಮಾತ್ ಮುಂಚೆ ಹೋಗಿಬಿಟ್ರೆ ಏನಾದರೂ ಸಿಸೇರಿಯನ್ ಮಾಡಿಬಿಟ್ರೆ ಅಂತ ಒಂದು ವಾರ ಆದರೂ 10 ದಿನ ಆದರೂ ಬರೋದಿಲ್ಲ. ಅಂಥ ಟೈಮಲ್ಲಿ ಮಗುಗೆ ತೊಂದರೆ ಆಗೋ ಚಾನ್ಸಸ್ ತುಂಬ ಇದೆ, ಯಾಕೆಂದರೆ ನೀರು ಕಡಿಮೆ ಆಗ್ತಾ ಹೋಗುತ್ತೆ. ಮಗು ಚೆನ್ನಾಗಿ ನೀರಿದ್ರೇ ಮಗುನೂ ಕೂಡ ಚೆನ್ನಾಗಿರುತ್ತೆ, ಅದೇನಾದ್ರೂ ಕಮ್ಮಿ ಆಗ್ತಾ ಹೋದರೆ ಮಗುಗೂ ಕೂಡ ತೊಂದರೆ ಆಗುತ್ತೆ. ಸೊ ಹೀಗಾಗಿ ಅವರು ಭಯ ಪಟ್ಕೊಂಡು ಮನೇಲಿರುವಂಥ ನೆಸೆಸಿಟಿ ಇಲ್ಲ. ಡಾಕ್ಟರ್ ಹತ್ರ ಕರೆಕ್ಟ್ ಟೈಮಲ್ಲಿ ನಾವು ಯಾವಾಗ ಹೇಳಿರ್ತೀವಿ ಅವಾಗ ಬಂದರೆ ನಾವು ಅದನ್ನು ನೋಡಿಬಿಟ್ಟು ಅವ್ರಿಗೆ ಯಾಕೆ ಇನ್ನೂ ಪೇಯ್ನ್ ಬಂದಿಲ್ಲ ಅಥವಾ ಪೇಯ್ನ್ ಬಂದ್ರೂ ಯಾಕೆ ಅದು ಪ್ರೋಗ್ರೆಸ್ ಆಗ್ತಾ ಇಲ್ಲ, ಅದನ್ನೆಲ್ಲ ನಾವು ಮಾನಿಟರ್ ಮಾಡಿಕೊಂಡು ಮಗುದು ಹಾರ್ಟ್ ಬೀಟ್ ಕೂಡ ಅವಾಗವಾಗ ಚೆಕಪ್ ಮಾಡಿಕೊಂಡು ಎಲ್ಲ ನಾರ್ಮಲ್ ಇದೆ, ಪ್ರೋಗ್ರೆಸ್ ಆಗ್ತಾ ಇದೆ ನಾರ್ಮಲ್ ಅಂದರೆ ಖಂಡಿತ ನಾರ್ಮಲ್ ಡೆಲಿವರಿನೇ ಒಳ್ಳೆಯದು. ಯಾವತ್ತಿದ್ರೂ ನಾವು ಪ್ರಿಫರೆನ್ಸ್ ನಾರ್ಮಲ್ ಡೆಲಿವರಿಗೆ ಕೊಡಬೇಕು, ಯಾಕೆಂದರೆ ನಾರ್ಮಲ್ ಡೆಲಿವರಿಲಿ ಇಮ್ಮಿಡಿಯೇಟಾಗಿ ವಿದಿನ್ ಫ್ಯೂ ಅವರ್ಸು ಪೇಷಂಟ್ನ ನಾವು ಫುಲ್ ನಾರ್ಮಲ್ ಒಂದು ಲೇಡಿ ಅನ್ನೋ ಥರ ಟ್ರೀಟ್ ಮಾಡ್ತೀವಿ. ಸಿಸೇರಿಯನ್ ಅಂದರೆ ಎನಿ ಟೈಮ್ ಇದೊಂದು ಆಪ್ರೇಷನ್ನೇ ಇದು. ಸೊ ಹಾಗಾಗಿ ಪೋಸ್ಟ್ ಆಪ್ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಏನಾರು ಆಗ್ಬೋದು, ಇಲ್ಲ ಆ ಒಂದು ಮಹಿಳೆ ಎದ್ದು ಓಡಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಬೋದು, ಇದೆಲ್ಲ ಇದ್ದೇ ಇರುತ್ತೆ. ಹಾಗಾಗಿ ನಾವು ನಾರ್ಮಲ್ ಡೆಲಿವರಿ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಓಕೆ ಡಾಕ್ಟರ್, ಈಗ ಸಾಕಷ್ಟು ಕಾಲರ್ಸ್ ಕೂಡ ಕರೆ ಮಾಡ್ತಿದ್ದಾರೆ. ಮೊದಲನೇದಾಗಿ ವತ್ಸಲ್ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ವತ್ಸಲ್ ಅವರೇ, ನಿಮ್ಮ ಸಮಸ್ಯೆ ಹೇಳಿ, ಡಾಕ್ಟರ್ ಚಂದ್ರಿಕಾ ಇದ್ದಾರೆ. ಹಾಂ ಹೇಳಿ ನಮಸ್ತೆ. ಏನಾದ್ರೆ ಫ್ಯಾಟ್ ಜಾಸ್ತಿ ಆಗ್ತದೆ, ಆಕ್ಚುಲಿ ನಾವು ಪ್ರೆಗ್ನೆಂಟ್ ಇವಾಗಲೇ ಫ್ಯಾಟ್ ಇರ್ತೀವಲ್ವಾ, ಆಮೇಲೆ ನಾವು ಫ್ಯಾಟ್ ಕಮ್ಮಿನೇ ಆಗಬೇಕು. ಆಕ್ಚುಲಿ ನಾನು ತುಂಬಾ ತೆಳುವಿರೋಳಿ ಫ್ಯಾಟ್ ಇದ್ದೀನಿ, ಇದರಿಂದ ಸಿಸೇರಿಯನ್ ಇಂದ ಕಾರಣನ ಫ್ಯಾಟ್ ಇರೋದು ಸಿಸೇರಿಯನ್ ಇಂದನಾ ಅಂತ ನಿಮ್ ಪ್ರಶ್ನೆನಾ? ಒಳ್ಳೆ ಪ್ರಶ್ನೆನೆ ಕೇಳಿದಿರಾ. ಸಿಸೇರಿಯನ್ ಇಂದ ಫ್ಯಾಟ್ ಆಗೋರು ನಾರ್ಮಲ್ ಡೆಲಿವರಿ ಆದ್ರೆ ಯಾಕಾಗಲ್ಲ? ಖಂಡಿತ ಅದನ್ನ ಒಂದ್ಸಲ ಯೋಚನೆ ಮಾಡಿ. ಈಗ ಯಾರಿಗಾದ್ರೂ ಒಬ್ರಿಗೆ ನಾರ್ಮಲ್ ಡೆಲಿವರಿ ಆದಾಗ ಹೇಗಿರ್ತಾರೋ ಸಿಸೇರಿಯನ್ ಆದಾಗ್ಲೂ ಹಾಗೇ ಇರ್ಬೋದು, ಯಾವುದೇ ರೀತಿ ವ್ಯತ್ಯಾಸ ಕೂಡ ಇಲ್ಲ. ನಿಮ್ಮನ್ನ ಸಿಸೇರಿಯನ್ ಆದ ತಕ್ಷಣ ನಾವು ತಿಂಗಳು ಒಂದ್ ತಿಂಗಳು ಪೂರ್ತಿ ಮಲ್ಕೊಂಡೇ ಇರಿ, ತುಂಬ ತುಪ್ಪ ತಿನ್ನಿ, ಎದ್ದು ಓಡಾಡಬೇಡಿ, ಏನು ಕೆಲಸ ಮಾಡಬೇಡಿ, ಇದೆಲ್ಲ ಯಾರು ಹೇಳೋದಿಲ್ಲ. ನೀವು ನಾರ್ಮಲ್ ಡೆಲಿವರಿ ಆಗಿದ್ರೆ ಯಾವ ರೀತಿ ಓಡಾಡ್ಕೊಂಡಿರ್ತಾ ಇದ್ರಿ, ಯಾವ ರೀತಿ ಈಗ ನಾವು ತುಪ್ಪ ಕಮ್ಮಿ ತಿನ್ನಿ ಅಂತ ಹೇಳ್ತೀವಿ, ಜಾಸ್ತಿ ಮುಂಚಿನ ಥರ ತಿನ್ನಕ್ಕೆ ನಾವು ಬಿಡೋದಿಲ್ಲ, ಅದನ್ನೆಲ್ಲ ಫಾಲೋ ಮಾಡಿ. ಮತ್ತೆ ಇಡೀ ದಿನ ಮಲ್ಕೊಂಡಿರ್ಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ, ಫುಲ್ ಎದ್ದು ಓಡಾಡ್ಕೊಂಡಿದ್ದು ಜಸ್ಟ್ ಯಾವಾಗನ ಅವಾಗವಾಗ ರೆಸ್ಟ್ ತೊಗೊಂಡ್ರೆ ಸಾಕು. ಈ ರೀತಿ ಫುಡ್ಡೂ ಸ್ವಲ್ಪ ನಾರ್ಮಲ್ ಫುಡ್ಡೇ ತೊಗೋಬೇಕು, ಅತಿ ಹೆಚ್ಚು ಕ್ಯಾಲೋರಿ ಇರೋ ನೆಸೆಸಿಟಿ ಏನು ಇರೋದಿಲ್ಲ. ಈ ಥರ ಎಲ್ಲ ಮಾಡಿಕೊಂಡು ಒಂದು ಮೈಲ್ಡಾಗಿ ಎಕ್ಸಸೈಸ್ ಮಾಡ್ಕೊಂಡಿದ್ರೆ ಖಂಡಿತ ಸಿಸೇರಿಯನ್ ಆದರೂ ಕೂಡ ಯಾರೂ ದಪ್ಪ ಆಗೋದಿಲ್ಲ, ಸಿಸೇರಿಯನ್ಗೂ ದಪ್ಪ ಆಗೋಕ್ಕೂ ಸಂಬಂಧನೇ ಇಲ್ಲ. ಓಕೆ, ಮಮತಾ ಅವರು ಭದ್ರಾವತಿಯಿಂದ ಕರೆ ಮಾಡಿದ್ದಾರೆ. ಮಮತಾ ಅವರೇ, ನಿಮ್ಮ ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಮಮತಾ ಅವರೇ, ಹೇಳಿ. ಮೇಡಮ್, ನಂದು ಸಿಸೇರಿಯನ್ ಆಗಿದ್ದು. ಓಕೆ, 2 ತಿಂಗಳಾಯ್ತು ಸಿಸೇರಿಯನ್ ಆಗಿ. ಆಪರೇಷನ್ ಆಗಿ 4 ಡೇಸ್ ಆದ್ಮೇಲೆ ಅಲ್ಲಿಂದ ಟ್ಯೂಬ್ ಬರ್ತಾ ಇತ್ತು. ಓಕೆ, ಅದು ಏನಾದ್ರು ಪ್ರಾಬ್ಲಮ್ ಏನಾದ್ರು ಆಗುತ್ತಾ ಮುಂದಕ್ಕೆ? ಇವಾಗೆಲ್ಲ ಚೆನ್ನಾಗಿದ್ದೀರಲ್ಲ? ಇವಾಗ ಚೆನ್ನಾಗಿದೆ, ಬಟ್ ಅಲ್ಲಿ ಒಲ್ಗೆ ಹಾಕಿಲ್ಲ ಮೇಡಮ್. ಅದು
ಹಾಗೆ ಬಿಟ್ರಾ? ಹಾಗೆ ಬಿಟ್ಟಿದ್ದಾರೆ ಅಂದ್ರೆ ಅದು ಅಟ್ಯಾಕ್ ಟೈಪ್ ಆಗಿದೆ ಅಷ್ಟೇ. ಓಕೆ. ಕೆಲವರು ಹೇಳ್ತಾರೆ ಹೊಲಿಗೆ ಹಾಕಿಲ್ಲ ನಿನಗೆ ಮುಂದೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇಲ್ಲ, ಏನಂದ್ರೆ ಅದು ಒಂದೊಂದ್ಸಲ ಇನ್ಫೆಕ್ಷನ್ ಆಗಿ ಪಸ್ ಬರೋ ಚಾನ್ಸಸ್ ಇರುತ್ತೆ, ರೇರ್ ಆಗಿ ಆಗುತ್ತೆ ಅದು. ಬಟ್ ಸ್ಟಿಲ್ ಇನ್ಫೆಕ್ಷನ್ ಆದಾಗ ಆ ಜಾಗದಲ್ಲಿ ಕಿವಿ ಬರೋದು ಮತ್ತೆ ಹೊಲಿಗೆ ಬಿಟ್ಕೊಳ್ಳೋದು, ಹಾಕಿದ್ರು ಕೂಡ ಹೊಲಿಗೆ ಆ ಜಾಗ ಬಿಟ್ಕೊಳ್ಳುತ್ತೆ. ಒಂದೊಂದ್ಸಲ ನಾವೇ ಆ ಹೊಲಿಗೆ ಕಟ್ ಮಾಡಿ ಒಳಗಡೆ ಏನು ಪಸ್ ಕಲೆಕ್ಟ್ ಆಗದೆ ಇರೋ ಹಂಗೆ ನೋಡೋಕ್ಕೋಸ್ಕರ ಅದನ್ನು ಪಸ್ ಆಚೆ ಬರ್ಸೋಕ್ಕೋಸ್ಕರ ಕಟ್ ಮಾಡ್ತೀವಿ. ಮೆಜಾರಿಟಿ ಟೈಮ್ಸ್ ನಾವು ಹೊಲಿಗೆ ಹಾಕ್ತೀವಿ. ಅಕಸ್ಮಾತ್ ಅದು ಹೊಲಿಗೆ ಹಾಕಿಲ್ಲ, ಹಾಗೆ ಹೀಲ್ ಆಗಿದೆ ಅಂದರೆ ನೀವೇನು ಯೋಚನೆ ಮಾಡಬೇಡಿ. ಯಾಕೆ ಅಂದರೆ ಮುಂದೆ ಏನಾದರೂ ತೊಂದರೆ ಆಗೋದಿದ್ರೆ ಅದು ನಾವು ಒಳಗಡೆ ಲೇಯರ್ ಬೈ ಲೇಯರ್ ಹೊಲ್ದಿರ್ತೀವಿ. ಹರ್ನಿಯಾ ಆ ಥರ ಏನಾದ್ರು ಆಗಬೇಕಾದ್ರೂ ಕೂಡ ಅದು ಒಳಗಡೆ ಲೇಯರ್ ಇಂಪಾರ್ಟೆಂಟು, ಸ್ಕಿನ್ ಲೇಯರ್ ಅಲ್ಲ. ಸೊ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು ಸ್ಕಿನ್ನು. ಸೊ ಅದು ಇವಾಗ ಹೊಲಿಗೆ ಹಾಕಿಲ್ಲದೆ ಇದ್ರೂ ಕೂಡ ಹೀಲ್ ಆಗಿದೆ. ಅದರಿಂದ ನೀವೇನು ಯೋಚನೆ ಮಾಡಬೇಡಿ, ಇನ್ನರ್ ಲೇಯರ್ಸ್ ಎಲ್ಲ ಖಂಡಿತ ಕೂಡ್ಕೊಂಡಿರುತ್ತೆ, ನಿಮ್ಗೆ ಯಾವ ರೀತಿ ಮುಂದೆ ತೊಂದರೆನೂ ಕೊಡೋದಿಲ್ಲ. ಓಕೆ, ನಂದಿನಿ ಅವರು ಕರೆ ಮಾಡಿದ್ದಾರೆ ಮೈಸೂರಿನಿಂದ. ನಂದಿನಿ ಅವರೇ, ನಿಮ್ಮ ಸಮಸ್ಯೆ ಏನು ಹೇಳಿ. ಹಲೋ ಹಲೋ ನಂದಿನಿ ಅವರೇ ಹೇಳಿ. ಹಲೋ ಮೇಡಮ್, ನಮ್ಗೆ ಇವಾಗ 3 ಮಂತ್ಸ್ ಆಗಿದೆ ಸಿಸರಿನ್ ಆಪರೇಷನ್ ಆಗಿ. ಇವಾಗ ಅಂದ್ರೆ ಸ್ವಲ್ಪ ಅದೇ ಬ್ಲೀಡಿಂಗ್, ಸಿಸರಿನ್ ಆಪರೇಷನ್ ಆದಾಗ ಬ್ಲೀಡಿಂಗ್ ಸ್ವಲ್ಪ ಕಮ್ಮಿ ಆಗಿದೆ. ಅದಕ್ಕೆ ಸ್ವಲ್ಪ ಹೊಟ್ಟೆ ತುಂಬಾ ದಪ್ಪ ಹೋಗಿದೆ ಮೇಡಮ್. ಅದಕ್ಕೆ ಖಂಡಿತ ಇಲ್ಲ, ಬ್ಲೀಡಿಂಗ್ ಕಡಿಮೆ ಆಗಿರೋದಕ್ಕೂ ನೀವು ದಪ್ಪ ಆಗಿರೋದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ, ಹಾಗೇನೆ ಸಿಸೇರಿಯನ್ಗೂ ನೀವು ದಪ್ಪ ಆಗಿರೋದಕ್ಕೂ ಕೂಡ ಸಂಬಂಧ ಇಲ್ಲ. ನನ್ಗೆ ಅನ್ನಿಸ್ದಂಗೆ ನೀವು ಸಿಸೇರಿಯನ್ ಆಗಿಬಿಟ್ಟಿದೆ, ಏನೋ ದೊಡ್ಡ ಆಪರೇಷನ್ ಅಂದ್ಬಿಟ್ಟು ಜಾಸ್ತಿ ಎಲ್ಲೂ ಓಡಾಡದೆ ತುಂಬ ರೆಸ್ಟ್ ತಗೊಂಡು ಒಳ್ಳೆ ಆರೈಕೆ ಮಾಡ್ಕೋಬೇಕು ಅಂತ ಚೆನ್ನಾಗಿ ತುಪ್ಪ ಎಲ್ಲ ತಿನ್ಬಿಟ್ಟಿರ್ತೀರಾ ಮೋಸ್ಟ್ಲಿ, ಅದರಿಂದ ತೂಕ ಬಂದಿರುತ್ತೆ ಅಷ್ಟೇ ಹೊರತು ಸಿಸೇರಿಯನಿಂದ ಅಲ್ಲ. ನೀವು ಬ್ಲೀಡಿಂಗ್ ಕೂಡ ಕಡಿಮೆ ಆಗಿದ್ರೂ ಏನು ತೊಂದರೆ ಇಲ್ಲ, ಯಾಕೆಂದರೆ ಎಲ್ಲರಿಗೂ ಒಂದೇ ಥರ ಬ್ಲೀಡಿಂಗ್ ಆಗೋದಿಲ್ಲ. ಕೆಲವ್ರಿಗೆ ಜಾಸ್ತಿ ಆಗುತ್ತೆ, ಕೆಲವ್ರಿಗೆ ಕಮ್ಮಿ ಆಗುತ್ತೆ, ಕೆಲವ್ರಿಗೆ 15-20 ದಿನ ಆಗುತ್ತೆ, ಕೆಲವ್ರಿಗೆ 3-4 ದಿನದಲ್ಲೇ ನಿಂತೋಗುತ್ತೆ. ಸೊ ನೀವು ಅದ್ರ ಬಗ್ಗೆ ಏನು ವರಿ ಮಾಡಬೇಡಿ. ಈಗಲೂ ಕೂಡ ನೀವು ದಪ್ಪ ಇದ್ದೀರಾ ಅನ್ಸಿದ್ರೆ ಎದ್ದು ಚೆನ್ನಾಗಿ ವಾಕ್ ಮಾಡಿ, ಎಕ್ಸಸೈಸ್ ಮಾಡಿ, ಸ್ವಲ್ಪ ಡಯಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಓಕೆ, ಭವಾನಿ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಭವಾನಿ ಅವರೇ, ನಿಮ್ಮ ಸಮಸ್ಯೆಯನ್ನು ಹೇಳಿ, ಡಾಕ್ಟರ್ ಇದ್ದಾರೆ. ಓಕೆ, ಸಂಪರ್ಕ ಕಡಿತಗೊಂಡಿದೆ ಅಂತ ಅನ್ಸುತ್ತೆ. ಡಾಕ್ಟರ್ ಏನಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ತಪ್ಪು ತಿಳುವಳಿಕೆಗಳೇ ಜಾಸ್ತಿ ಆಗಿಬಿಟ್ಟಿದೆ ಸಿಸೇರಿಯನ್ ಅಂತ ಹೇಳಿದ್ರೆ. ಫುಡ್ ಸಿಸ್ಟಮ್ ಹೇಗಿರಬೇಕು, ದಪ್ಪ ಆಗ್ತೀನಿ ಅನ್ನೋ ಭಯ ಎಲ್ಲ ಇರುತ್ತೆ. ಸೊ ಏನು ಅದನ್ನೆಲ್ಲ ಏನು ಹೇಳ್ತೀರಿ? ಈಗ ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅದು ಸಿಸೇರಿಯನ್ ಆಗಲಿ ನಾರ್ಮಲ್ ಡೆಲಿವರಿ ಆಗಲಿ, ಫುಡ್ ಒಂದೇ ತೊಗೋಬೇಕು. ಮೇ ಬಿ ಒಂದು ಇವತ್ತು ಆಪ್ರೇಷನ್ ಆಗಿದೆ ಅಂದರೆ ಇವತ್ತು ಮಾತ್ರನೇ ನಾವೇನು ಫುಡ್ ಕೊಡೋದಿಲ್ಲ, ನೆಕ್ಸ್ಟ್ ಡೇ ಸ್ವಲ್ಪ ಸ್ಲೋ ಆಗಿ ಈ ಲಿಕ್ವಿಡ್ ಸ್ಟಾರ್ಟ್ ಮಾಡಿ, ಆದರೆ ನೆಕ್ಸ್ಟ್ ಡೇ ಸಾಫ್ಟ್ ಡಯಟ್ ಮತ್ತು ನಾರ್ಮಲ್ ಡಯಟ್ ಕಂಟಿನ್ಯೂ ಮಾಡಿಬಿಡ್ತೀವಿ. ಸೊ ಆ 1 ಅಥವಾ 2 ಡೇಸ್ ಬಿಟ್ಟರೆ ಆಮೇಲೆ ನಾರ್ಮಲ್ ನಾರ್ಮಲ್ ಡೆಲಿವರಿಯವ್ರಿಗೂ ಸಿಸೇರಿಯನ್ ಅವ್ರಿಗೂ ಏನು ವ್ಯತ್ಯಾಸ ಇರೋದಿಲ್ಲ. ಕಾಮನ್ ಕಾಮನ್ ಎಲ್ಲ ಒಂದೇ ಥರ ಫುಡ್ ತೊಗೋಬೋದು. ಮತ್ತು ನಿಮ್ಗೆ ಗೊತ್ತಿರ್ಬೋದು, ಮುಂಚೆ ಹಳೆ ಕಾಲದಲ್ಲಿ ಎಲ್ಲ ಇಷ್ಟಿಷ್ಟು ತುಪ್ಪ ಕೊಡೋರು, ಒಂದೊಂದು ಬಟ್ಟಲಲ್ಲಿ ತುಪ್ಪ ಕುಡಿಸೋರು ಅಥವಾ ಆರೈಕೆನೇ ಜಾಸ್ತಿ. ಹೌದು, ಆಮೇಲೆ ಬಾಣಂತಿ ಅಂದ್ಬಿಟ್ಟು ಎದ್ದು ಓಡಾಡಬಾರ್ದು, ಹೊರಗಡೆ ಹೋಗಬಾರ್ದು, ಯಾರ ಕಣ್ಗೂ ಬೀಳಬಾರ್ದು, ಅದೆಲ್ಲ ತುಂಬ ಮಾಡ್ತಾ ಇದ್ರಲ್ವ. ಹಾಗಾಗಿ ಆ ಟೈಮಲ್ಲಿ ಅವ್ರಿಗೆ ತುಂಬ ಒಂದೇ ಕಡೆ ಇದ್ದು ಇದ್ದು ಮೈ ಬಂದ್ಬಿಡೋದು. ಬಟ್ ಈಗ ನಾವು ಹೇಳೋದೇನಂದರೆ, ನಾನು ಸಿಸೇರಿಯನ್ ಆಗಿ ನೆಕ್ಸ್ಟ್ ಡೇ ಎಲ್ಲ ಓಡಾಡಿಸ್ತೀನಿ, ಆದರೆ ನೆಕ್ಸ್ಟ್ ಡೇ ಅವರು ಫುಲ್ಲು ಎದ್ದು ಅವ್ರ ರೂಮ್ ಅವ್ರು ಇರೋ ಕಡೆ ಎಲ್ಲ ಜಾಗ ಅವರೇ ಓಡಾಡ್ಕೊಂಡು ಅವ್ರ ಕೆಲಸ ಅವರೇ ಮಾಡ್ಕೋಬೇಕು. ಓಕೆ, ಸೊ ಏನೂ ತೊಂದರೆ ಆಗಲ್ಲ. ಹಾಗೆ ಅದನ್ನು ಕಂಟಿನ್ಯೂ ಮಾಡಿದ್ರು ಮತ್ತು ಸ್ವಲ್ಪ ನಾನು ಹೇಳ್ದಂಗೆ ಮೈಲ್ಡಾಗಿ ಎಕ್ಸಸೈಸಸ್ ಇದೆಲ್ಲ ಮಾಡಿದ್ರೆ ದಪ್ಪ ಆಗೋದಿಲ್ಲ. ಓಕೆ ಡಾಕ್ಟರ್, ಮತ್ತಷ್ಟು ಮಾತಾಡೋಣ. ಒಟ್ಟಾರೆ ವೀಕ್ಷಕರೇ, ಸಿಸೇರಿಯನ್ ಅಂದರೆ ಭಯದ ಜೊತೆಗೆ ತಪ್ಪು ತಿಳುವಳಿಕೆಗಳು ಜಾಸ್ತಿ ಆಗಿದೆ ಅಂದರೆ ತಪ್ಪಾಗಲಾರ್ದು. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತಷ್ಟು ಮಾತಾಡೋದಿದೆ ಸುಹಾಸಿಡಿ ಕಾರ್ಯಕ್ರಮದಲ್ಲಿ. ಈಗೊಂದು ಬ್ರೇಕ್.